ಎಲ್ಲರೂ ಒಂದು ಶೇಡನ್ನ ಕ್ಯಾರಿ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನಾಲ್ಕು ಶೇಡ್ಗಳನ್ನ ಅಷ್ಟು ಅದ್ಭುತವಾಗಿ ನಿಭಾಯಿಸಿದ್ದೀರಾ. ಚಿತ್ರ ಶುರುವಾದಕ್ಕಿಂತ ಶೂಟಿಂಗ್ ವರೆಗೂ ಮಾತ್ರ ಅಲ್ಲ, ತೆರೆ ಮೇಲೆ ಬಂದ ನಂತರದಲ್ಲೂ ಎಲ್ಲರೂ ಹೇಳ್ತಾ ಇದ್ರು ನೀವು ಅದನ್ನ ಪ್ರೀತಿಸುವಂತಹ ರೀತಿನೇ ಅದ್ಭುತ. ದೀಕ್ಷಿತ್ ಅವರೇ, ಒನ್ ಸೆಕೆಂಡ್, ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿರಿಯರಿಗೆ ಮತ್ತು ಇಷ್ಟು ದಿನ ನಮ್ಮನ್ನು ಪ್ರೋತ್ಸಾಹಿಸಿ ಬೆನ್ನಟ್ಟಿ ನಮ್ಮ ಜೊತೆ ನಿಂತವರಿಗೆ ಆ್ಯಂಡ್ ಕನ್ನಡ ಜನತೆಗೆ, ಸಿನಿರಸಿಕರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಈ ಟ್ರೋಫಿ ನೋಡ್ತಾ ಇದ್ರೆ ಇದು ನನ್ನ ಮೊದಲನೇ 25 ದಿನ. ಇದು ಬಂದು ನನ್ನ ಕೈ ಸೇರೋದಕ್ಕೆ 10 ವರ್ಷಗಳಾಯಿತು. 2014ರಲ್ಲಿ ಶುರು ಮಾಡಿದಂಥ ಪಯಣ. ಇದನ್ನು ನೋಡ್ತಿದ್ರೆ ನನಗೊಂದು ಹಾಡು ನೆನಪಾಗುತ್ತೆ, ನನಗೆ ತುಂಬ ಇಷ್ಟವಾದ ಹಾಡು, ನನಗೆ ನಾನು ಹೇಳ್ಕೊತಾ ಇದ್ದಂಥ ಹಾಡು. ನೀ ಏನೇ ಮಾಡು ಹೆದರುವೇನೇನು, ಬಾಳುವೇನು ನೋಡು, ಬದುಕುವೇನು ನೋಡು ಅಂತ. ನನ್ನ ಇನಿಷಿಯಲ್ ಡೇಸಲ್ಲಿ ಇದನ್ನು, ಈ ಹಾಡನ್ನ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಆ್ಯಂಡ್ ನನ್ನನ್ನು ನಾನು ಗಟ್ಟಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಈ ಸಿನಿಮಾದ ಜರ್ನಿ ಏನಿದೆ 25 ದಿನ ಮೇಲೆ, ಅದರ ಹಿಂದೆ 4 ವರ್ಷಗಳ ಜರ್ನಿ. ಈ 4 ವರ್ಷ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಈ 4 ವರ್ಷದಲ್ಲಿ ಈ ಸಿನಿಮಾ ಮಾಡ್ತಾ 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 ಮಧ್ಯದಲ್ಲಿ ಹೋಗಿ ಬೇರೆ ಸಿನಿಮಾಗಳನ್ನ ಮಾಡಿದೆ, ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಬಂದೆ. ಈ ಸಿನಿಮಾ ಇಲ್ಲಿ ನಿಂತು ನೋಡ್ತಾ ಇತ್ತು, ಲಿಟ್ರಲಿ ನನ್ನ ಏಳಿಗೆಯನ್ನು ನೋಡಿದಂಥ ಸಿನಿಮಾ ಇದು, ನನ್ನ ಇಡೀ ಜರ್ನಿಯನ್ನು ನೋಡಿದಂಥ ಸಿನಿಮಾ ಇದು, ನಾನು ತುಂಬ ಎದೆ ಗೊತ್ಕೊಂಡು ಮಾಡಿದಂಥ ಸಿನಿಮಾ ಇದು. ಎಲ್ಲೇ ಹೋದರೂ ಹೇಳ್ತಾ ಇದ್ದೆ, KTM ಇದೆ, KTM ಬರುತ್ತೆ, KTM ಇದೆ, KTM ಬರುತ್ತೆ ಅಂತ. ಸೊ ಅದು ಈ ರೂಪದಲ್ಲಿ ಇವತ್ತು ನನ್ನ ಕೈ ಸೇರಿದೆ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ 4 ವರ್ಷದ ಜರ್ನಿ ಬಹಳ ಭಾಳ ಕಲ್ತಿದ್ದೀನಿ ಇದರಲ್ಲಿ. ಆ್ಯಂಡ್ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನೆನಪಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅಣ್ಣವರು, ಅಭಿಮಾನಿಗಳೇ ದೇವರು ಅಂತ ತುಂಬ ಹಿಂದಿನ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ನಾವೆಲ್ಲ ಸಣ್ಣ ಮಕ್ಕಳು, ನಮ್ಗೆ ಗೊತ್ತಾಗಿರಲಿಲ್ಲ ಅದು. ನಾವು ದೊಡ್ಡವರಾದಾಗ ಹಿಂಗೆ ಅಣ್ಣವರ ಅಭಿಮಾನಿಗಳು ಅಣ್ಣವ್ರಿಗೆ ಹೇಳಿದರು ಅಂತ ನಮಗೆ ಬುದ್ಧಿ ಬಂದಾಗ ಅದು ಗೊತ್ತಾದಾಗ, ವಾ ಎಂಥ ಮಾತು, ಅಭಿಮಾನಿಗಳು ದೇವರುಗಳು ವಾ ಅಂತ ನಾವು ಅವ್ರ ಸಿನಿಮಾ ನೋಡಿ ಕೂಗಿದ್ದಿದೆ. ಆದರೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಈ 25 ದಿನ ಹಿಡಿದಾಗ ಗೊತ್ತಾಗ್ತಾ ಇದೆ, ಅದರ ಶಬ್ದದ ಅರ್ಥ ಆಗ್ತಾ ಇದೆ ನಿಧಾನಕ್ಕೆ. ಅವತ್ತು ಬಂದಿದ್ದ ಮಾತಾಗಿತ್ತು, ಒಬ್ಬ ಪ್ರೇಕ್ಷಕನಾಗಿ ಅದನ್ನು ಕೇಳಿದ್ದೆ, ಇವತ್ತು ಒಬ್ಬ ಕಲಾವಿದನಾಗಿ ಆ ಮಾತಿನ ಪ್ರತಿಯೊಂದು ಶಬ್ದ ಅರ್ಥ ಆಗ್ತಾ ಇದೆ, ಅರ್ಥ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಯಾಕಂದರೆ ಈ ಹಾದಿ, ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರಿ, ನಮ್ಮ ಮಗು ನಿಮ್ಮ ಕೈಗೆ ಸೇರಿ 25 ದಿನಗಳಾದರೂ, ಈ 25 ದಿನ ಈ ಹಾದಿಯಲ್ಲಿ ಕಲ್ಲು ಮುಳ್ಳು ಪ್ಯಾಚ್ಗಳು ಏನೇ ಇದ್ದರೂ ಅದನ್ನೆಲ್ಲ ದಾಟಿ ಕೈ ಹಿಡಿದು ನಮ್ಮನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀರ. ಆ್ಯಂಡ್ ಜನರಲಿ ಯಾರಾದರೂ ಏನಾದರೂ ವರ ಬೇಕು ಅಂದರೆ ನಾವು ದೇವರಲ್ಲಿ ಬಿಡ್ತೀವಿ, ಬಟ್ ನಾವು ಸಿನಿಮಾದವರು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ನಾವು ಬೇಡೋದು ಜನರನ್ನ. ಸೊ ಆ್ಯಂಡ್ ಆ ದೇವರು ವರ ಕೊಡ್ತಾರೆ, ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಆ ವರ ಇದೆ. ಸೊ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ವೆರಿ ಮಚ್, ಈ ಸಿನಿಮಾ ಹಿಂದೆ ನಿಂತು ಇಷ್ಟೊಂದು ಪ್ರೋತ್ಸಾಹಿಸಿದ್ದಕ್ಕೆ. ಆ್ಯಂಡ್ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನ ತಂಡವನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ನಾನು ಯಾರ ಹೆಸರನ್ನು ಬಿಡೋದಕ್ಕೆ ಇಷ್ಟ ಇಲ್ಲದೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಪರ್ಮಿಷನ್, ವಿತ್ ಪರ್ಮಿಷನ್ ಆ ಲಿಸ್ಟ್ನ ತೆಗೆದು ನಾನು ಮಾತಾಡಬೇಕು. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಾಸಿಂಹ ಮೂವೀಸ್, ನಮ್ಮ ನಿರ್ಮಾಪಕರು ವಿನಯ್ ಸರ್ ಮತ್ತು ರಕ್ಷಯ್ ಅವರು, ಇವತ್ತು ತುಂಬ ಹೇಳಿದ್ರು ದೀಕ್ಷಿತ್ ಇಲ್ಲದೆ ಈ ಸಿನಿಮಾ 25 ದಿನ ಆಗ್ತಿರಲಿಲ್ಲ. ದೀಕ್ಷಿತ್ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರು. ನಮ್ಮ ಗಣೇಶ್ ಸರ್ ಹೇಳಿದ್ರು ಒಂದು ದೊಡ್ಡ ರಾಕ್ ಥರ ನಿಂತರು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದು ನಾನು 2019ರಲ್ಲಿ, ನಾನು ಆಗ್ತಾನೆ ಸೀರಿಯಲ್ ಮುಗಿಸಿ ಬಂದಿದ್ದೆ, ನಾಗಿಣಿ ಮುಗಿಸಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನನಗೆ ಪ್ರಾಬಬ್ಲಿ 24 ವರ್ಷ ಅನಿಸುತ್ತೆ. 24 ವರ್ಷದ ಹುಡುಗನ ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ, ದಿಯಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಸಂದರ್ಭದಲ್ಲಿ ನಿರ್ಮಾಪಕರು 1,00,000 ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಂಬಿ ಮುಂದೆ ಬಂದರು. ಮೋಸ್ಟ್ಲಿ ನಾನು ನಿಂತಿದ್ದ ದೊಡ್ಡ ವಿಷಯ ಅಲ್ಲ, ಅವ್ರು ಅವತ್ತು ಆ ಯೋಚನೆ ಮಾಡಿದ ದೊಡ್ಡ ವಿಷಯ. ಸೊ ಎಲ್ಲ ಕ್ರೆಡಿಟ್ ಅವರಿಗೆ ಬರುತ್ತೆ.
ಈ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ನಿರ್ದೇಶಕರು ನಂಬಿದ್ರು. ನಾವಿವತ್ತು ಏನೇ ಆದಮೇಲೆ ಏ ಚೆನ್ನಾಗಿ ಮಾಡ್ತಾನೆ ಇವನ ಹತ್ರ ಈ ಥರ ಪಾತ್ರ ಮಾಡಿಸ್ಬೋದು, ಓ ಈ ಹುಡುಗ ಈ ಥರನೂ ಮಾಡ್ತಾನೆ ಈ ಥರ ಮಾಡಿಸ್ಬೋದು ಅನ್ನೋದು ಬೇರೆ. ಈ ಹುಡುಗ ಆ ಒಂದು ಕೆಪಾಸಿಟಿ ಇದೆ, ಆ ವಿಷನ್ ಇದೆಯಲ್ಲ. ನಾನು ಯಾವಾಗಲೂ ಆ ಕ್ರೆಡಿಟ್ಸ್ನ ಮೂರು ಜನಕ್ಕೆ ಕೊಡ್ತೀನಿ, ನನ್ನ ಅಶೋಕ್ ಸರ್, ನಮ್ಮ ಅರುಣ್ ಸರ್ ಆ್ಯಂಡ್ ನನ್ನ ವಿನಯ್ ಸರ್ ದಸರಾ ಸಿನಿಮಾಗೆ ನನ್ನ ಕರ್ಕೊಂಡು ಹೋದವರು. ಇವರು ಮೂರು ಜನ ನಾನು ಕಲಾವಿದನಾಗಿ ಏನು ಮಾಡಬಲ್ಲೆ ಅಂತ ನಾನು ಮಾಡೋದಕ್ಕಿಂತ ಮುಂಚೆನೇ ಊಹಿಸ್ತವರು. ಸೊ ಅವ್ರು ಇಲ್ಲದೆ ಇದ್ದಿದ್ರೆ ಸಾಧ್ಯ ಆಗ್ತಿರಲಿಲ್ಲ. ಇಂಡಸ್ಟ್ರಿಗೆ ವಿಷನರೀಸ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ, ಆ್ಯಂಡ್ ಈ ಕ್ರೆಡಿಟ್ ಕೂಡ ಅವ್ರಿಗೆ ಹೋಗುತ್ತೆ, ನಮ್ಮ ನಿರ್ದೇಶಕರು ಅರುಣ್ ಸರ್ಗೆ ಹೋಗುತ್ತೆ. ಆ್ಯಂಡ್ ಸೆಟ್ಟಲ್ಲಿ ನಾವು ಏನಾಗುತ್ತೆ, ಹೊಸಬ್ರು ಸಿನಿಮಾ ಮಾಡುವಾಗ ತುಂಬ ನಾಜೂಕಾಗಿ ತುಂಬ ಹಿಂದಿನ ಒಂದು ಇಷ್ಟು ಎಕ್ಸ್ಪೀರಿಯೆನ್ಸ್ಗಳಿರ್ತವೆ ಅದನ್ನೆಲ್ಲ ಇಟ್ಕೊಂಡು ತುಂಬ ಎಲ್ಲವೂ ಸ್ಮೂತಾಗಿ ನಡೀತಾ ಇದೆಯಾ, ಅದರ ಜೊತೆಗೆ ನಮ್ಮ ಬಜೆಟಲ್ಲೇ ಬರ್ತಾ ಇದೆಯಾ ಅಂತ ಎಲ್ಲವನ್ನು ನೋಡಿಕೊಂಡು ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ನಮ್ಮ ಜೊತೆ ಇಷ್ಟು ವರ್ಷಗಳು ಜರ್ನಿ ಮಾಡಿದ್ವಿ ನಮ್ಮ ರಕ್ಷೇ ಸರ್ ಅವರು. ಸೊ ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚೇತನ್ ರಾವ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಒಂದು ಸಿನಿಮಾ ಅವ್ರು ಹೇಳಿದ್ರು, ಗಣೇಶ್ ಸರ್ ಆ್ಯಕ್ಟರ್ಸ್ ಟ್ರಾವೆಲ್ ಆಗ್ತಾ ಇರ್ತಾರೆ ಅಂತ. ಆ್ಯಕ್ಟರ್ಸ್ನಾರು ನಾನು ಪ್ರಮೋಷನ್ಸಲ್ಲಿ ನೋಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ಸ್ನ ಭಾಳ ಕಮ್ಮಿ ನಾನು ನೋಡಿರೋದು ಪ್ರಮೋಷನ್ಸ್ಗಳಲ್ಲಿ. ಸೊ ನಮ್ಮ ಹಿಂದೆಯೇ ನಮ್ಮಷ್ಟೇ ಒಂದು ಪ್ರಾಣವನ್ನು ಇಟ್ಕೊಂಡು ಸಿನಿಮಾ ಹಿಂದೆ ಓಡಾಡಿದ್ದಾರೆ, ಥಿಯೇಟ್ರ್ ವಿಸಿಟ್ಸ್ಗಾಗಿರ್ಬೋದು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಿವ್ಯೂ ಕೇಳೋದಕ್ಕೆ ಫೋನ್ ಹಿಡ್ಕೊಂಡು ನಿಂತ್ಕೋತಾರೆ ಹೊರಗಡೆ, ಅವ್ರ ವೈಫ್ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಎಲ್ಲ ತಂಡದಲ್ಲೂ ಆಗಲ್ಲ, ಇದು ಇದು ಆ ಪ್ರೀತಿ ಮತ್ತು ವಿಶ್ವಾಸ ಇದ್ದರೆ ಮಾತ್ರ ಆಗೋದು, ಇಲ್ಲ ಅಂದರೆ ನನ್ನ ಕೆಲಸ ಏನು ನಾನೇನು ಅಂತ ಅಷ್ಟೇ ಮಾತ್ರ ನೋಡ್ತೀವಿ. ಸೊ ಚೇತನ್ ಆ್ಯಂಡ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ರು, ಅದ್ರ ಬಗ್ಗೆ ಮಾತಾಡೋವಂಥ ಅವಶ್ಯಕತೆಯೂ ಇಲ್ಲ, ನಮಗೆಲ್ಲ ಆಲ್ರೆಡಿ ಆ ರಿಸಲ್ಟ್ ತಲುಪಿದೆ. ಸೊ ಚೇತನ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಶಾಂತ್, ರಜತ್, ಸಂತು ಅವರು, ಆಮೇಲೆ ರಾಜೇಶ್ ಈಗ ಪರಮ ಆಗಿದ್ದಾರೆ, ನಾವು ರಾಜೇಶ್ ಅಂತ ಕರೀತಾ ಇದ್ವಿ. ಅಭಿನಂದನ್ ಸರ್, ನಮ್ಮ ಒಂದು ಬಿಗ್ ಸ್ಟ್ರೆಂತ್, ನಮ್ಮ ರೈಟರ್, ಹಾಡುಗಳನ್ನ ಬರ್ತಿರೋದಾಗಿರ್ಬೋದು, ಸಂಭಾಷಣೆಗಳನ್ನ ಬರ್ತಿರೋದಾಗಿರ್ಬೋದು. ಡೇ ಒನ್ನಿಂದ ಈ ಜರ್ನಿ ದೊಡ್ಡದಾಗ್ತಿದ್ದ ಹಾಗೆ ಜನಗಳು ಕಮ್ಮಿ ಆಗ್ತಾ ಇರ್ತಾರೆ, ಜನಗಳು ಉದುರೋಗ್ತಾ ಇರ್ತಾರೆ ಸಿನಿಮಾದಲ್ಲಿ, ಬಟ್ ಜರ್ನಿ ಉದ್ದಕ್ಕೂ ನಮ್ಮ ಜೊತೆಯಲ್ಲಿದ್ದವರು ಅಭಿನಂದನ್ ಸರ್ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಭಿನಂದನ್ ಸರ್. ಆ್ಯಂಡ್ ಕೃಷ್ಣ ಅವರು ನಮ್ಮ ಎಡಿಟಿಂಗ್ ಪ್ರಮೋಷನ್ ಟೈಮಲ್ಲಿ ರಾತ್ರಿ 3 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ ಅವ್ರಿಗೆ, 4 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ, ನಾನು ಟೈಮೇ ಇರ್ತಿರಲಿಲ್ಲ, ನಂಗೆ ಟೈಮ್ ಸೆನ್ಸೇ ಇಲ್ಲ ನನಗೆ ಫೋನ್ ಮಾಡೋಕ್ಕೆ. ಸೊ ಎಷ್ಟೊತ್ತಿಗೋ ಫೋನ್ ಮಾಡಿ ಎಬ್ಬಿಸ್ತಾ ಇದ್ದೆ ಎಲ್ಲರೂ. ಎಲ್ಲ ಟೈಮಲ್ಲೂ ನನಗೆ ಪ್ರತಿಕ್ರಿಯಿಸಿದವರು ಕೃಷ್ಣ ಅವರು. ಸೊ ಕೃಷ್ಣ ಅವರೇ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಮೇಕಪ್ ಮ್ಯಾನ್ ನಿಹಾಲ್ ಅವರು ಅಷ್ಟೇ, ಎಡಿಟಿಂಗ್ ಜೊತೆಗೂ ನಮ್ಗೆ ಹೆಲ್ಪ್ ಮಾಡ್ತಾ ನನ್ನ ಜೊತೆ ಓಡಾಡ್ತಾ ಎಲ್ಲರೂ ಎದೆ ಬತ್ಕೊಂಡು ಕೆಲಸ ಮಾಡಿದ್ದಾರೆ. ನಿಹಾಲ್ ಅವರೇ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಲಿರಿಸಿಸ್ಟ್ ಧನಂಜಯ್ ಅವರು. ಆ್ಯಂಡ್ ಕಿಟ್ಟು ಸರ್, ಇಷ್ಟೇ ಎಡಿಟಿಂಗ್ ಪಾಡ್ರ 4 ಗಂಟೆಯಿಂದ ಸಿನಿಮಾ 2.5 ಗಂಟೆಗೆ ಬಂದಿದೆ, ಆ 2.5 ಗಂಟೆ ಆಗೋದಕ್ಕೆ ಅವರ ಇದು ಬಹಳ ಇದೆ. ನಮ್ಮ ನಿರ್ದೇಶಕರು ಏನೇನು ಕೇಳಿದ್ರು ಅದನ್ನೆಲ್ಲವನ್ನು ಕೂತು ಸಹಕರಿಸಿದ್ರು ನಮ್ಮ ಜೊತೆ ಕಿಟ್ಟು ಸರ್ಗೆ. ಆ್ಯಂಡ್ ನವೀನ್ ಸರ್ ನಮ್ಮ ಡಿ ಒ ಪಿ, ನಮ್ಮ ಕಣ್ಣು, ಮಜಾ ಇದೆ ಅಂದರೆ ನವೀನ್ ಸರ್ ಕೆಲಸದ ಬಗ್ಗೆ ಹೇಳಲೇಬೇಕು. ಸಿನಿಮಾ ಕೆಲವು ಸತಿ ಏನಾಗುತ್ತೆ, ಒಂದು ಇನ್ಸಿಡೆಂಟಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಸಮಯ ತಗೋತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ಳೋದಕ್ಕೆ ಸಿಗುವಂಥ ಮೋಸ್ಟ್ಲಿ ಕೊಟ್ಟ ಕೊನೆಯ ವೇದಿಕೆ ಇದು. ಸೊ ಎಲ್ಲರ ಹೆಸರು ಹೇಳಲೇಬೇಕು, ಅವ್ರು ಏನು ಮಾಡಿದ್ದಾರೆ ಸಿನಿಮಾಗೆ ಅಂತ ಹೇಳಲೇಬೇಕು, ನಾನಿಲ್ಲ ತಪ್ಪಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಮಯ ತಗೋತಾ ಇದ್ದೀನಿ, ಕ್ಷಮೆ ಇರಲಿ. 6:30-7 ಗಂಟೆ ಮೇಲಾಗಿತ್ತು, ಡಬಲ್ ಕಾಲ್ ಶೀಟ್ ಬರುತ್ತೆ. ಇದೆಲ್ಲ ಡಬಲ್ ಕಾಲ್ ಶೀಟ್ ಹೆಂಗೆ ಅಂದರೆ ನಿರ್ಮಾಪಕರಿಗೆ ಅಯ್ಯೋ ಇನ್ನೊಂದೆರಡು ಶಾಟ್ ತೊಗೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು, ಇನ್ನೊಂದೆರಡು ಶಾಟ್ ಬಂದುಬಿಟ್ಟಿದ್ರೆ ಎಡಿಟಿಂಗಲ್ಲಿ ಟೇಬಲಲ್ಲಿ ನಮಗೆ ಸಿಗೋದು, ಈ ಥರ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತೀವಿ. ಈ ಸಂದರ್ಭದಲ್ಲಿ ಒಂದು 6:30-7 ಗಂಟೆಗೆ ಲೈಟೆಲ್ಲ ಪ್ಯಾಕ್ ಆಗಿ ಹೋದ ಮೇಲೆ ಇಲ್ಲ ಇದೊಂದು ಸೀನ್ ಮಾಡಲೇಬೇಕು, ಈ ಲೊಕೇಶನ್ಗೆ ಮತ್ತೆ ಬರೋಕ್ಕಾಗಲ್ಲ ಅಂದಾಗ ಒಂದು ಗಾಡಿಯ ಲೈಟನ್ನು ಯೂಸ್ ಮಾಡಿಕೊಂಡು ನಾವು ಶೂಟ್ ಮಾಡಿದ್ದೀವಿ, ಗಾಡಿಯ ಹೆಡ್ಲೈಟನ್ನು ಇಟ್ಕೊಂಡು ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಆ ಸೀಕ್ವೆನ್ಸು ತುಂಬ ಅದ್ಭುತವಾಗಿ ಬಂದಿದೆ. ನೀವು ಟ್ರೈಲರಲ್ಲಿ ಲಾಸ್ಟಲ್ಲಿ ಏನು ನೋಡ್ತಿರಲ್ಲ, ಅಮ್ಮ ನನ್ನ ಜೀವನ ಹಾಳಾಗೋಯ್ತಮ್ಮ ಅಂತ, ಅದನ್ನು ಗಾಡಿಯ ಹೆಡ್ಲೈಟ್ ಇಟ್ಕೊಂಡು ನಾವು ಶೂಟ್ ಮಾಡಿರೋದು ಲಾಸ್ಟಲ್ಲಿ. ಸೊ ಕ್ರಿಯೇಟಿವಿಟಿ ಮತ್ತು ಹಸಿವಿದ್ರೆ ದೊಡ್ಡ ದೊಡ್ಡದೇನು ಬೇಡ. ಸೊ ಇರೋದ್ರಲ್ಲೇ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತೀವಿ, ಆ್ಯಂಡ್ ಕಮ್ಮಿನೇ ಇರಬೇಕು ಆವಾಗಲೇ ಕ್ರಿಯೇಟಿವಿಟಿ ಬರೋದು. ಸೊ ಎಲ್ಲವೂ ಜಾಸ್ತಿ ಆಗಿದ್ದರೆ ಸ್ವಲ್ಪ ಕ್ರಿಯೇಟಿವಿಟಿ ಕೊರತೆ ಆಗುತ್ತೆ ಅಲ್ಲಿ. ಸೊ ಅವರಿಗೆ ನಮ್ಮ ನವೀನ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆ್ಯಕ್ಟರ್ಸ್ ಅಫ್ಕೋರ್ಸ್ ಸಂಜನಾ ಆ್ಯಂಡ್ ಕಾಜಲ್, ಅವರಿಬ್ಬರು ಕಷ್ಟಪಟ್ಟಂಥ ರೀತಿ, ಆ್ಯಂಡ್ ಐ ಥಿಂಕ್
ಆ್ಯಂಡ್ ಐ ರಿಯಲಿ ಫೀಲ್ ಅವ್ರ ಮುಂದೆ ಭಾಳ ಎತ್ತರದಲ್ಲಿ ಬೆಳೆದು ಚಿತ್ರರಂಗದಲ್ಲಿ ಶೈನ್ ಆಗ್ತಾರೆ ಅಂತ ನನಗೆ ಗೊತ್ತು. ಆ್ಯಂಡ್ ದೇ ಆರ್ ಅವರು ಕನ್ನಡ, ಕಾಜಲ್ ಅವರು ಮುಖ್ಯವಾಗಿ ಮುಂಬೈಯಲ್ಲಿ ಹುಟ್ಟಿ ಬೆಳೆದಿದ್ದವರು, ಮಂಗಳೂರು ಅವರು ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ, ಬಟ್ ಎಷ್ಟು ಚಂದ ಕನ್ನಡ ಮಾತಾಡೋದು ಕಲ್ತಿದ್ದಾರೆ ಈ ಜರ್ನಿಯಲ್ಲಿ. ಸೊ ಬಹಳ ಖುಷಿಯಾಗುತ್ತೆ ಅವ್ರನ್ನ ನೋಡಿದಾಗ. ಸೊ ಕಾಜಲ್ ಅವರೇ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್, ಥ್ಯಾಂಕ್ ಯು. ಆ್ಯಂಡ್ ಸಂಜನಾ, ಅಬಿಡೆನ್ಸ್ ಆಫ್ ಟ್ಯಾಲೆಂಟ್, ಶೀಲ್ ರೀಚ್ ಹೈಟ್ಸ್, ಐ ಆಮ್ ಶೋರ್ ಅಬೌಟ್ ಇಟ್. ಆ್ಯಂಡ್ ಅವ್ರ ಜೊತೆ ನನಗೆ ಇನ್ನೊಂದು ಖುಷಿ ಆಗೋದು, ಅವ್ರ ತಂದೆ ತಾಯಿ ನಿಂತಹ ರೀತಿ, ಹರಿಸರ್ ಆಗಿರ್ಬೋದು ಮತ್ತು ಅವ್ರ ತಾಯಿ, ಅವರಿಬ್ಬರು ನಿಂತಹ ರೀತಿ ಸಿನಿಮಾ ಜೊತೆಗೆ. ಸೊ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಈ ವೇದಿಕೆ ಮೂಲಕ. ಆ್ಯಂಡ್ ಬಾಬು ಹಿರಣ್ಯ ಸರ್, ಸೀನಿಯರ್ ಆ್ಯಕ್ಟರ್ ಅವರು, ಮಹಿಮ್ ರಮಣ್ಣ ಸರ್, ಪ್ರಕಾಶ್ ತುಂಬಿನಾಡ್ ಸರ್, ಶಾನಿಲ್ ಸ್ವಸ್ತೇಕ್, ಅಭಿಷೇಕ್, ಸಂಜನಾ, ಕಾಜಲನ್, ಸಂತು ಅಲ್ಲೂ ಪರ್ಫಾರ್ಮೆನ್ಸ್ ಕೆಲಸಗಳ ಮೂಲಕ ಕೆಲಸಗಳು ಸಿಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು, ಉಷಾ ಭಂಡಾರಿ. ನನ್ನ ಜೀವನದ ಪ್ರತಿ ಹಂತದಲ್ಲೂ ನನ್ನ ಜೊತೆ ನಿಂತಂಥವರು. ಸೊ ಅವರಿಗೆ, ನನ್ನ ತಾಯಿಗೆ ಮತ್ತು ನನ್ನ ತಂಗಿಗೆ, ಎಲ್ರಿಗೂ, ನನ್ನ ಸುತ್ತ ಹೆಣ್ಮಕ್ಳೇ ಜಾಸ್ತಿ ಸ್ವಲ್ಪ ಆವಾಗವಾಗ ಕಿವಿ ಹಿಂಡ್ತಾ ಇರ್ತಾರೆ. ಸೊ ಎಲ್ರಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಪರ್ಪಲ್ ರಾಕ್, ಯತೀಶ್ ಸರ್ ಮತ್ತು ಗಣೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಂಬೋದು ಭಾಳ ಕಷ್ಟ ಹೊಸಬ್ರನ್ನ, ಬಟ್ ನಂಬಿ ನಮ್ಮ ಹಿಂದೆ ನಿಂತು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸ್ಕ್ರೀನ್ಸ್ ತೊಗೊಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತಾ ಇದೆ ನನಗೆ, ಇನ್ನೂ ಆ ಹೋರಾಟದಲ್ಲಿದ್ದೀನಿ. ಸೊ ಹಾಗಾಗಿ ನಮ್ಮ ಹಿಂದೆ ನಿಂತು ಬೆಂಬಲವಾಗಿ ಈ ಸಿನಿಮಾ 25 ದಿನ ಪೂರೈಸೋ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆ್ಯಂಡ್ ನಮ್ಮ ಪಿ ಆರ್ ಓ ಟೀಮ್, ಹರೀಶ್ ಅರಸ್ ಅವರು ಮತ್ತು ಪ್ರಭು, ನಿತಿನ್, ಥ್ಯಾಂಕ್ ಯು ಮೂರು ಜನರಿಗೂ ಬಹಳ ಬಹಳ ನಿಷ್ಠೆಯಿಂದ. ಏನೇ ಕೇಳಿದ್ರು ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನು ಒದಗಿಸ್ಕೊಟ್ಟಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಆ್ಯಂಡ್ ಇವಾಗ ನೀವೆಲ್ಲರೂ ಇಲ್ಲಿ ಬರೋದಕ್ಕೆ ಕಾರಣರಾಗಿದ್ದಾರೆ. ಸೊ ಅವರೆಲ್ಲರಿಗೂ, ಅವ್ರ ಮೂರು ಜನಕ್ಕೂ ನನ್ನ ಕಡೆಯಿಂದ ಧನ್ಯವಾದಗಳು. ಆ್ಯಂಡ್ ನಮ್ಮ ಡಿಸೈನರ್ ತೇಜಸ್, ಸ್ಟಿಲ್ ಅವರು, ಸ್ಟಿಲ್ ನಾಗರಾಜ್. ಸೊ ಎಲ್ರಿಗೂ ನನ್ನ ಧನ್ಯವಾದಗಳು, ದೀರ್ಘದಂಡ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ 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 ಮಚ್. ಆ್ಯಂಡ್ ಆಗಲೇ ಯಾರೋ ಕೇಳ್ತಾ ಇದ್ರಿ, ಬ್ಲಿಂಕ್ ಇದು KTM ಸಿನಿಮಾ ಯಾವ ಥಿಯೇಟ್ರಲ್ಲೆಲ್ಲ ಇದೆ ಅಂತ. ಲುಲು ಮಾಲಲ್ಲಿದೆ, ಮಿರಾಜಲ್ಲಿದೆ. ಆ್ಯಂಡ್ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ, ಮಿರಾಜ್ಗೆ ಹೋಗಿ. ನಿನ್ನೆ ಸಂಜೆ ನಾನು ಭಾಳ ಕಣ್ಣೊದ್ದೆ ಆಯ್ತು ನನಗೆ. ಮಿರಾಜ್ಗೆ ಹೋದೆ, 7:30ಗೆ KTM ಸಿನಿಮಾ ಇದೆ, ಅದೇ ಸ್ಕ್ರೀನಲ್ಲಿ 10:10ಕ್ಕೆ ಬ್ಲಿಂಕ್ ಇದೆ. ಎರಡೂ ಸಿನಿಮಾ ಜನ ಕಿತ್ತೇಳ್ ಬರ್ತಾ ಇದ್ದಾರೆ. ಥಿಯೇಟ್ರ್ ಅವ್ರು ಹೇಳ್ತಾ ಇದ್ರು ನಿಮ್ಮ ಸಿನಿಮಾಗೆ ಸರ್ ಜನ ಇರೋದು ಅಂತ. ಅದನ್ನು ಕೇಳಿ ಬಹಳ ಹೆಮ್ಮೆ ಅನ್ನಿಸ್ತು. ಆ್ಯಂಡ್ ಐ ಫೆಲ್ಟ್ ವೆರಿ ಎಮೋಷ್ನಲ್. ಪ್ರತಿ ಸತಿ ನಾನು ಪ್ರಾಮಿಸ್ ಮಾಡಿದ್ದೆ ಪ್ರೇಕ್ಷಕರಿಗೆ, ಪ್ರತಿ ಸಿನಿಮಾನಲ್ಲಿ ಜಾನರ್ ಬ್ರೇಕ್ ಮಾಡ್ತೀನಿ, ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತೀನಿ, ಪಾತ್ರಗಳನ್ನ ರಿಪೀಟ್ ಮಾಡೋದಿಲ್ಲ, ಮತ್ತು ವಿಭಿನ್ನವಾದ ಮತ್ತು ವಿಚಿತ್ರವಾದ ಸಿನಿಮಾಗಳನ್ನ ತೊಗೊಂಡು ಬರ್ತಿದ್ದೀನಿ ಅಂತ. ಆ್ಯಂಡ್ ನೀವು ಧೈರ್ಯ ಕೊಡಬೇಕು ಅಂತ. ಆ ಧೈರ್ಯವನ್ನು ಕೊಟ್ಟಿದ್ದೀರಾ. ಸೊ ಅದನ್ನು ಐ ವಿಲ್ ನಾಟ್ ಟೇಕ್ ಸಿನಿಮಾ ಫಾರ್ ಗ್ರ್ಯಾಂಟೆಡ್, ಐ ವಿಲ್ ನಾಟ್ ಟೇಕ್ ದಿಸ್ ಆ್ಯಕ್ಟಿಂಗ್ ಫಾರ್ ಗ್ರ್ಯಾಂಟೆಡ್, ಐ ವಿಲ್ ನಾಟ್ ಟೇಕ್ ಎನಿಥಿಂಗ್ ಫಾರ್ ಗ್ರ್ಯಾಂಟೆಡ್. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಜೊತೆಗೆ ಸಿನಿಮಾ ಮಾಡ್ತೀನಿ, ನಿಮ್ಮನ್ನು ಮನರಂಜನೆ ಮಾಡೋದಕ್ಕೆ ಬರ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಬೇರೆ ಬೇರೆ ಜಾನರ್ಗಳು ಮಾಡ್ತಾ, ಬೇರೆ ಬೇರೆ ಆಡಿಯನ್ಸ್ನ ಮುಟ್ತಾ. ಇವತ್ತು ಏನು ಹೇಳಿದ್ರು, 70% ಬೇರೆ ಸಿನಿಮಾಗಳನ್ನೇ ನೋಡೋರಿದ್ದಾರೆ ಅಂತ. ಆ ಆಡಿಯನ್ಸ್ನ ಮತ್ತೆ ನಮ್ಮ ಸಿನಿಮಾ ನೋಡೋ ಕಡೆಗೆ ಮಾಡುವಂಥ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಮತ್ತೆ ನೋಡಬೇಕು, ಕನ್ನಡ ಸಿನಿಮಾನ ಮತ್ತೆ ಅಪ್ಪಿ ಒಪ್ಪಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತೀನಿ ಅಂತ ನಾನು ಎಲ್ಲರಲ್ಲೂ ಪ್ರಾಮಿಸ್ ಮಾಡ್ತಾ. ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿದೆ, KTM ಸಿನಿಮಾ, ಲವ್ ಸ್ಟೋರಿ ಬೇಕು ಅಂದವರು ಒಳ್ಳೆ ಲವ್ ಸ್ಟೋರಿ KTMಲ್ಲಿ ನೋಡಿ. ಆ್ಯಂಡ್ ಒಳ್ಳೆ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಸಿನಿಮಾ ಬೇಕು ಅಂತಂದವರು ಬ್ಲಿಂಕ್ ಸಿನಿಮಾ ನೋಡಿ. ಎರಡೂ ಸಿನಿಮಾ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡಿ, ನಿಮಗೆ ಬೇಜಾರಂತೂ ಆಗಲ್ಲ. ಸೊ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಮತ್ತು ನಿಮಗೆ, ನಮ್ಮ ಎಲ್ಲ ಶೋಸಲ್ಲೂ ನಿಮಗೆ ಬಹಳ ಸಹಕರಿಸಿ ನಮ್ಮ ಜೊತೆ ನಿಂತಿದ್ದೀರಾ. ಸೊ ನಿಮಗೆ ಎಲ್ರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಥ್ಯಾಂಕ್ ಯು.